ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ವಿಡಿಯೋ ಮಾಡೋದು ಯಾವುದಪ್ಪ ಅಂದ್ರೆ, ಈ ಬೋರ್ವೆಲ್ ಮೋಟ್ರಕ್ಕೆ ಕೂಲೆಂಟ್ರ ಆಯಿಲ್ ಹಾಕೋದ್ರಿಂದ ಏನೇನು ಅನುಕೂಲ ಆಕೈತಿ, ಏನೇನಂತ ತಿಳ್ಕೊಂಡು ಬರ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ವೀಕ್ಷಕರೇ, ಇವತ್ತು ನಾವು ಆ ಬೋರ್ವೆಲ್ ಮೋಟ್ರಕ್ಕೆ ಕೂಲೆಂಟ್ರ ಆಯಿಲ್ ಹಾಕಿ ಬಿಡಾತೀವಿ. ಈ ಆಯಿಲ್ ಹಾಕೋದ್ರಿಂದ ಏನೇನು ಅನುಕೂಲ ಆಕೈತಿಪ್ಪ ಅಂದ್ರೆ, ಈಗ ಮೋಟ್ರ ಜಾಸ್ತಿ ಹೀಟ್ ಆತಂದ್ರೆ ಸುಡ್ತತ್ತಿ, ಆಯಿಲ್ ಏನಿರ್ತಾವ ಗರಮ್ ಆಗಿಸಂದ ಕುಡ್ಕೊಂಡ ಬಸ್ಟ್ ಆಗಿಬಿಡ್ತತ್ತಿ ಮತ್ತು ಸುಡ್ತಾವ. ಅದರದಿಂದ ಈ ಕೂಲೆಂಟ್ ಆಯಿಲ್ ಏನು ಹಾಕ್ತಿಲ್ಲ, ಜಾಸ್ತಿ ಹೀಟ್ ಆಗಿಸಂಗಿಲ್ಲ. ಅದು ಕೆಪಾಸಿಟಿ ಇರ್ತತಿ, ಆ ಕೆಪಾಸಿಟಿ ತಕ್ಕಂಗೆ ಅಷ್ಟು ಹೀಟ್ ಆಗಿಸ್ತತಿ ಮತ್ತು ಜಾಸ್ತಿ ಏನು ಹೀಟ್ ಮಾಡ್ಸಂಗಿಲ್ಲ. ಜಾಸ್ತಿ ಹೀಟ್ ಆತಂದ್ರೆ ಮೋಟ್ರ ಸುಡ್ತಾವ, ಅದರದಿಂದ ಕೂಲೆಂಟ್ ಆಯಿಲ್ ಹಾಕೋದು. ಈಗ ಟ್ಯಾಕ್ಸ್ಮೋ ಏನು ಮೋಟ್ರ್ ಇರ್ತತಿಲ್ಲ, ಆದ ಫಿಕ್ಸ್ ಕೂಲೆಂಟ್ ಆಯಿಲ್ ಹಾಕಿ ಕೊಡ್ತತಿ. ಯಾಕಂದ್ರೆ ಅವ್ರಿಗೆ ಈಗ ಗೊತ್ತಿರ್ತತಿ ಜಾಸ್ತಿ ಹೀಟ್ ಹಾಕವ ಒಂದೊಂದು ಟೈಮ್ದಾಗ, ಬ್ಯಾಸಿಗೆ ಕಾಲದಾಗ ಅದು ಲೈನ್ ವೋಲ್ಟೇಜ ಕಮ್ಮಿ ಇರೋದ್ರಿಂದ ಇಂಥ ಕಾರಣಕ್ಕೆ ಕಮ್ಮಿ ಹಾಕಿರ್ತಾವ. ಮತ್ತು ಜಾಸ್ತಿ ಹೀಟ್ ಆಗೋದ್ರಿಂದ ಮೋಟ್ರ್ ಸುಡ್ತೈತೆ ಅಂದ ಅವ್ರ ಟ್ಯಾಕ್ಸ್ಮೋದವ್ರ ಕೂಲೆಂಟ್ ಆಯಿಲ್ ಹಾಕ್ತಾರೆ. ಅದೇ ಥರ ಈಗ ಅಸಂಬ್ಲಿ ಮೋಟ್ರ್ಗಳು ಕಂಡಾಪಟ್ಟಿ ಬಂದವ, ಅದಕ್ಕೂ ನಾವು ಕೂಲೆಂಟ್ ಆಯಿಲ್ ಹಾಕಿಬಿಟ್ರೆ ಅದೇ ಥರ ನಮಗೆ ಜಾಸ್ತಿ ದಿನ ತನ ಬರ್ತೈತಿ ಮತ್ತು ಹೆಚ್ಚ ಸುಡಂಗಿಲ್ಲ ಮೋಟ್ರ. ಮತ್ತು ಒಳಗೆ ಜಂಗ್ ಹತ್ತು ಚಾನ್ಸಸ್ ಇರ್ತಾವಲ್ಲ ರೂಟ್ರಕ್ಕೆ, ಅದಕ್ಕೆ ಇದಕ್ಕೆ ಅದೆಲ್ಲ ಸಮಸ್ಯೆ ಬರೋಂಗಿಲ್ಲ. ಮತ್ತು ಯಾವುದೋ ಮೋಟ್ರಕ್ಕಾಗಲಿ ಇಲ್ಲಂದ್ರೂ 5 ಲೀಟ್ರ ನೀರು ಹಾಕೋದಿರ್ತೈತಿ. ಅದ್ರೊಳಗೆ ನಾವೇನು ಮಾಡೋದಂದ್ರೆ 4 ಲೀಟ್ರ ಇಲ್ಲ 3.5 ಲೀಟ್ರ ನೀರು ಹಾಕೋದು, ಉಳ್ಕಿದ ಕೂಲೆಂಟ್ ಆಯಿಲ್ ಹಾಕೋದು. ಮೊದಲು ಒಂದು ತುಸು ಕೂಲೆಂಟ್ ಆಯಿಲ್ ಹಾಕೋದು, ಆಮೇಲೆ ಹಿಂದಾಡಿಸಿ ಮ್ಯಾಗ ಒಂದು ಸ್ವಲ್ಪ ನೀರು ಹಾಕೋದು, ಆಮೇಲೆ ಪೂರ್ತಿ ಹಿಂದಾಡಿಸಿ ಒಂದು ಸ್ವಲ್ಪ ಗ್ಯಾಪ್ ಬಿಡಿಸಿಂದ ಕೂಲೆಂಟ್ರ್ ಹಾಕಿಬಿಡೋದು. ಈ ಥರ ಹಾಕ್ರೆ ಎಲ್ಲ ಕುಡ್ಕೋತತಿ, ಮಿಕ್ಸ್ ಆಕೈತಿ ಮತ್ತು ನಿಮ್ಮ ಮೋಟ್ರ್ ಜಾಸ್ತಿ ಸುಡಂಗಿಲ್ಲ. ಹೆಚ್ಚು ಸುಡ್ತಿರ್ತಾವಲ್ಲ ಅವ್ರ ಈ ಥರ ಮಾಡಿಸಿಂದ ಬಿಟ್ಟು ನೋಡ್ರಿ. ಆಮೇಲೆ ನಮ್ಗೆ ಜಾಸ್ತಿ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಮ ಮೋಟ್ರ್ ಹೆಂಗೆ ಬಿಡತ್ತೆ ಅಂದ. ಮತ್ತು ಒಬ್ಬೊಬ್ರು ಏನು ಮಾಡ್ತಿರ್ತಾರಂದ್ರೆ ಹಳಿ ಮೋಟ್ರ್ ಏನಿರ್ತೈತಿ ಅದನ್ನ ವೈಂಡಿಂಗ್ ಮಾಡಿರ್ತಾರೆ, ಎಲ್ಲ ಬಿಚ್ಚಿರ್ತಾರೆ, ಅದ ಸೀಲ ಪಕ್ಕ ಇರೋಂಗಿಲ್ಲ. ಆ ಟೈಮ್ದಾಗ ಅವ್ರ ಕೂಲೆಂಟ್ ಆಯಿಲ್ ಹಾಕಕ್ಕೆ ನೋಡ್ತಾರ್ರಿ, ಅದ ಎಲ್ಲ ಕಡೆ ನೀರು ಸೋರ್ತಿರ್ತೈತಿಲ್ಲ. ಆ ಟೈಮ್ದಾಗ ಕೂಲೆಂಟ್ರ್ ಹಾಕ್ರೆ ಏನೂ ಉಪಯೋಗ ಇಲ್ಲ, ಎಲ್ಲ ವ್ಯರ್ಥ ಆಕೈತಿ. ಅವ್ರ ಸುಮ್ಮ ನೀರು ಹಾಕ್ಸಿಂದ ಹಂಗೆ ಯೂಸ್ ಮಾಡೋದು ಚಲೋ. ಒಬ್ಬೊಬ್ರು ರೈತರ ನಮ್ಮನ್ನ ಕೇಳ್ತಿರ್ತಾರೆ ಯಾವ ಮೋಟ್ರ್ ತೊಗೊಂಡ್ರೆ ಚಲೋ, ಹೆಚ್ಚು ವರ್ಷ ಬರ್ತೈತಿ ಮತ್ತು ಕಿರಿಕಿರಿ ಬರೋಂಗಿಲ್ಲ ಯಾವ್ದು ಅಂದ ಕೇಳ್ತಿರ್ತಾರೆ. ನಮ್ಮ ಪ್ರಕಾರ ಅಂದ್ರೆ ಈಗ ಕಂಪ್ನಿ ಮೋಟ್ರ ಹೆಚ್ಚು ಕಿರಿಕಿರಿ ಬರೋಂಗಿಲ್ಲ, ಒಂದು ಬಿಟ್ಟರೆ ಒಂದಿಲ್ಲಂದ್ರೂ ಒಂದು 5 ವರ್ಷ ತನಕ ಏನೂ ಅದ್ರ ಸಮಸ್ಯೆ ಬರೋಂಗಿಲ್ಲ. ಮತ್ತು ಇದು ಅಸೆಂಬ್ಲಿ ಮೋಟ್ರ್ಗಳು ಏನಿರ್ತಾವೆ ಕಂಪ್ನಿಗಳ್ದು, ಇದು ಬಿಟ್ಟರೆ ಇಲ್ಲಂದ್ರೂ ಒಂದು 2 ವರ್ಷ ಕಮ್ಮಿ ಹಿಂಗದು ಕಂಪ್ನಿಗಳು ಸ್ವಲ್ಪ ಕಿರಿಕಿರಿ ಬರ್ತಾವೆ, ಒಂದೊಂದು ಚಲೋ ಬರ್ತಾವೆ. ಒಂದು ಬಿಟ್ಟರೆ ಇಲ್ಲಂದ್ರೂ ಒಂದು 10 ವರ್ಷ ತನಕ ಒಮ್ಮೆ ಬಂದಿದ್ದು ಅದಾವೆ. ಮತ್ತು ಇವ 5 ವರ್ಷ ಕಮ್ಮಿ ಮೋಟ್ರ್ ತೆಗಿಬೇಕು ಹೊಸದು ಬಿಟ್ಟಾಗ, ಯಾಕಂದ್ರೆ ಪಟ್ಟಿಗಳ ಜಂಗ್ ಹತ್ತಿ ಎಲ್ಲ ಬಾದಾಗಿರ್ತೈತಿ. ಮತ್ತು ತೆಗಿಲಿಕ್ಕೆ ಅಲ್ಲೇ ಮೋಟ್ರ ಕುಣ್ಯಾಗ ಬೀಳೋ ಚಾನ್ಸಸ್ ಇರ್ತಾವೆ, ಆದ ಕಾರಣಕ್ಕೆ ತೆಗೆದ ಓಡಿ ಮತ್ತೊಮ್ಮೆ ಬಿಡೋದು ಒಳ್ಳೆಯದ, ನಿಮ್ಗೆ ಅನುಕೂಲ ಆಕತ್ತಿ. ಇವ ಅಸೆಂಬ್ಲಿ ಮೋಟ್ರ್ಗಳು ಏನಿರ್ತಾವೆ ಅವ ಹೆಚ್ಚಾಗಿ ಕಿರಿಕಿರಿ ಬರಬಾರ್ದ ಮತ್ತು ಜಲ್ದಿ ಸುಡಬಾರ್ದಂದ ನಾವು ಇವತ್ತು ಕೂಲೆಂಟ್ ಆಯಿಲ್ ಹಾಕಿ ಬಿಡತ್ತೀವಿ. ಮತ್ತು ನೀವು ಯೂಸ್ ಮಾಡಿಸಿಂದ ಈ ಥರ ಮಾಡಿ ನೋಡಿರಿ, ಆಮೇಲೆ ಹಿಂದಷ್ಟು ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಗೆ ಹೆಂಗೆ ಬರ್ತೈತಿ ಮೋಟ್ರ, 2 ದಿವ್ಸನ ಬರ್ತ ಅದನ್ನು ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಮತ್ತು ನಾವು ಪ್ರತಿಯೊಂದು ವಿಡಿಯೋ ಹಾಕೋದು ಎಲ್ಲ ರೈತರಿಗೆ ಅನುಕೂಲ ಆಗುವಂಥದ್ದು ವಿಡಿಯೋಗಳು ಇರ್ತಾವೆ, ಆದ ಕಾರಣಕ್ಕೆ ಹೊಸಬ್ರು ಯಾರು ಇದ್ರಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಬಾಜುಕಿದ್ದ ಗಂಟೆ ಒಂದು ಒತ್ತದನ್ನು ಮರ್ಯಾಕೆ ಹೋಗಬೇಡ್ರಿ. ನಾವು ಪ್ರತಿಯೊಂದು ವಿಡಿಯೋ ಹಾಕಿದ ನೋಟಿಫಿಕೇಶನ್ ನಿಮ್ಗೆ ಆಗಿಂದಾಗ ಬರ್ತೈತಿ, ಆದ ಕಾರಣಕ್ಕೆ ಬೆಲ್ ಬಟನ್ನ ಸಬ್ಸ್ಕ್ರೈಬ್ ಮಾಡುತ್ತ ಬರ್ರಿ.